ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಯವರು ಇರುವ ಸ್ಥಳ ಡ್ಯೂಟಿಗೆ ಮೇಲೆ ಬಂದು ರಸ್ತೆ ಕೊಡ್ಬೇಕಾರೆ ಊಟ ಮಾಡಬೇಕಾರೆ ಮಳೆ ಬರುವ ನಿಲ್ಲುವಂಥ ಒಂದು ಜಾಗ ನೋಡಿ ಯಾವ ಥರ ಇದೆ ಅಂತ ಶೆಡ್ಡು. ಅಲ್ಲ ಸರ್ಕಾರ ಎಷ್ಟೋ ಕೋಟಿ ಕೋಟಿ ಯಾವ್ದಾವುದೋ ಪ್ರೊಜೆಕ್ಟ್ಗೆ ಖರ್ಚು ಮಾಡ್ತಾ ಇದ್ದಾರೆ, ಆದರೆ ಈ ಪಾಪ ಈ ಪೊಲೀಸ್ ಅಧಿಕಾರಿಯವರಿಗೆ ಒಂದು ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಒಂದು ನಿಲ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಸರ್ಕಾರ ಮಾಡಿಕೊಡ್ತಾ ಇಲ್ಲ. ಅದಕ್ಕೆ ಅದೊಂದು ವಿಷಯ ಹೇಳ್ತಾ ಇದ್ದೀವಿ SP ಸಾಹೇಬರಿಗೆ. ಸಾಹೇಬರು ನೋಡಿ, ಇದು ಯಾವುದೋ ಒಂದು ಐಸ್ ಕ್ರೀಮದು ಶೆಡ್ ಇತ್ತಂತೆ, ಅದರದ್ದೇನ ತಗಡು ತಂದುಬಿಟ್ಟು ರೆಡಿ ಮಾಡಿರೋದು. ಇದರಿಂದ ಇಂಥ ಒಂದು ಒಳ್ಳೆ ಶೆಡ್ಡು, ಒಂದು ಶೆಡ್ ವ್ಯವಸ್ಥೆ ಮಾಡಿಬಿಟ್ಟು ಇವರು ಒಂದು ಮೊಬೈಲ್ ಚಾರ್ಜರ್ ಮಾಡಲಿಕ್ಕೆ ಮಾತ್ರ ಹೊಂದಿದೆ, ಒಂದು ಬಲ್ಬ್ ಮಾತ್ರ ಅಲ್ಲಿದೆ ಹಾಕಿದ್ದಾರೆ. ಆದರೆ ಇಲ್ಲಿ ಆಕಡೆ ಒಂದು ಬಲ್ಬ್ ಹಾಕಿ ಒಂದು ಗೇಟನ್ನು ಒಂದು ಸ್ವಚ್ಛವಾಗಿಡೋ ಒಂದು ವ್ಯವಸ್ಥೆನಿಲ್ಲ. ಅಲ್ಲಿ SP ಸಾಹೇಬರಿಗೆ ನಾವು ನೀತಿ ತಂಡ ಮುಖಾಂತರ ಇನ್ನೊಂದು ಕೇಳ್ಕೊಳ್ತಾ ಇದ್ದೀವಿ, ಇವರಿಗೆ ಒಂದು ಇರಲಿಕ್ಕೆ ಒಂದು ಶೆಡ್ ವ್ಯವಸ್ಥೆ. ನಿಮಗೆ ಗೊತ್ತಿರ್ತಲ್ಲ ಇವಾಗ ದರ್ಶನ ಯಾವ ಥರ ಮಳೆ ಇದೆ ಗಾಳಿ ಇದೆ ಅಂತ, ಅದರಿಂದ ಅವರಿಗೆ ಸೊಳ್ಳೆ ಬರೋದು ಫ್ಯಾನ್ ಆದರೂ ಹಾಕಿಕೊಡಿ ಅವರಿಗೆ. ಅವರು ನಮ್ಮ ಹತ್ರ ಈ ರೀತಿ ಒಂದು ಮನುಷ್ಯರು ಹೊರತು ಪೊಲೀಸರದೇನು ವ್ಯತ್ಯಾಸ ಏನಿಲ್ಲ, ನಮ್ಮ ರಕ್ಷಕರೇ ಅವರಾಗಿರೋದು. ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ಇನ್ಸ್ಪೆಕ್ಟರ್ ಆಗಲಿ ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದು ಕೂತು ಹೋಗುವಂಥ ಜಾಗ. ಅದರಿಂದ ಇದೊಂದು ಒಳ್ಳೆ ಗೂಡು ಇವರಿಗೆ ರೆಡಿ ಮಾಡಿ ಕೊಡಬೇಕಂತ ಕೇಳ್ಕೊಳ್ತೇವೆ. ನೋಡಿ ಕೆಳ ನೋಡಿ, ಯಾವ ಥರ ಮಳೆ ಬಂದರೆ ಯಾವ ಥರ ಆಗ್ಬೋದು ನೋಡಿ. ಒಂದು 4 ಗ್ರಾನೈಟ್ ಪೀಸ್ ಆದರೂ ಹಾಕ್ಬೋದು, ಆಗ ಮಾಡ್ಬೋದು.